ದೇವನಹಳ್ಳಿ ಪಂಚಾಯತಿಗೆ. ಜನರು ತಿಳಿದಂತೆ ಈ ಒಂದು ಕೋವಿಡ್ ಎರಡನೇ ಅಲೆ ನಮ್ಮ ರಾಜ್ಯ ಮತ್ತು ನಮ್ಮ ಜಿಲ್ಲೆಯಲ್ಲಿ ವ್ಯಾಪಕವಾಗಿ ಹರಡಿ ಬಹಳ ವಿಭಿನ್ನವಾಗಿ ಏನೋ ರೋಗ ಲಕ್ಷಣಗಳು ಕಂಡು ಭಾಳ ಸಾವು ನೋವುಗಳು, ಅದೇ ರೀತಿಯಲ್ಲಿ ರೋಗದ ತೀವ್ರತೆ ಕೂಡ ಭಾಳ ವಿಭಿನ್ನವಾಗಿ ಹೆಚ್ಚಾಗಿ ಈ ಒಂದು ಎರಡನೇ ಅಲೆಯಲ್ಲಿ ನಾವೆಲ್ಲರೂ ಕೂಡ ನೋಡಿದ್ದೀವಿ. ನಮ್ಮೆಲ್ಲರಿಗೂ ಕೂಡ ಅದ್ರ ಬಗ್ಗೆ ಮಾಹಿತಿ ಇದೆ. ಯಾಕೆಂದರೆ ತಾವೆಲ್ಲರೂ ಕೂಡ ಪತ್ರಿಕೆಗಳು ಮತ್ತು ಮಾಧ್ಯಮದಲ್ಲಿ ಇದನ್ನೆಲ್ಲರೂ ಕೂಡ ತಿಳ್ಕೊಂಡಿರ್ತೀರಿ. ಆಗಲೇ ಇಷ್ಟು ಈ ಮೊದಲನೇ ಅಲೆಗೂ ಮತ್ತು ಎರಡನೇ ಅಲೆಗೂ ಇರ್ತಕ್ಕಂಥ ವ್ಯತ್ಯಾಸಗಳು, ಎರಡನೇ ಅಲೆಯಲ್ಲಿ ಸೋಂಕು ಭಾಳ ಬೇಗ ದೇಹದಲ್ಲಿ ಸ್ಥಾಪನೆ ಆಗಿ ಶ್ವಾಸಕೋಶವನ್ನು ನಾಶ ಮಾಡತಕ್ಕಂಥ ಗುಣವುಳ್ಳಂತಹ ಒಂದು ರೂಪಾಂತರಗೊಂಡಿರುವ ಒಂದು ವೈರಾಣು ಎರಡನೇ ಅಲೆಯಲ್ಲಿ ನಾವು ಕಾಣ್ತಾ ಇದ್ದೀವಿ. ಮೊದಲನೇ ಅಲೆಯಲ್ಲಿ ಒಂದು ಸೋಂಕು ಸ್ಥಾಪನೆಯಾಗಿ ಸುಮಾರು 7-8 ದಿವಸಗಳಾದಮೇಲೆ ಶ್ವಾಸಕೋಶದ ಹಾನಿ ಆಗಲಿಕ್ಕೆ ಶುರುವಾಗಿದ್ರು. ಆದರೆ ಎರಡನೇ ಅಲೆಯಲ್ಲಿ 2-3 ದಿವಸಗಳಲ್ಲೇ ಶ್ವಾಸಕೋಶದ ಹಾನಿ ಅಥವಾ ಇನ್ಫೆಕ್ಷನ್ ಇದೆ ಸ್ಥಾಪನೆ ಆಗ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಆದ್ದರಿಂದ ನಾವೆಲ್ಲರೂ ಕೂಡ ಬಹಳ ಜಾಗೃತರಾಗಿ ನಿರ್ಲಕ್ಷ್ಯ ತೋರದೆ ಈ ಒಂದು ಕೋವಿಡ್ನ ಎರಡನೇ ಅಲೆಯನ್ನು ನಿಯಂತ್ರಣಕ್ಕೆ ತರಬೇಕಾಗಿದೆ. ಮೊದಲನೇ ಅಲೆಯಲ್ಲಿ ಇರ್ತಕ್ಕಂಥ ಒಂದು ಕಠಿಣ ಕಡಿವಾಣಗಳು ಮತ್ತು ಒಂದು ಸರ್ಕಾರ ಆ ಒಂದು ಸಂದರ್ಭದಲ್ಲಿ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರಗಳು ಬಹುಶಃ ಎರಡನೇ ಅಲೆಯಲ್ಲಿ ತೆಗೆದುಕೊಂಡಿಲ್ಲ. ಯಾಕಂದರೆ ಭಾಳ ಒಂದು ಕೆಲವಾರು ಸಡಿಲಿಕೆಗಳು ಎರಡನೇ ಅಲೆಯಲ್ಲಿ ಕಂಡಿವೆ. ಮೊದಲನೇ ಅಲೆಯಲ್ಲಿ ಒಬ್ಬ ಊರಲ್ಲಿ ಒಬ್ಬರು ಸೋಂಕಿತರು ಒಬ್ಬರು ಕಂಡರೂ ಕೂಡ ಇಡೀ ಒಂದು ಗ್ರಾಮವನ್ನೇ ಸೀಲ್ ಡೌನ್ ಮಾಡ್ತಕ್ಕಂಥದ್ದು ಮತ್ತು ಸೋಂಕಿತರ ಮನೆಯನ್ನು ಮುಂದೆ ಒಂದು ನಿರ್ಬಂಧನೆ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಸರ್ಕಾರ ಆ ಸಂದರ್ಭದಲ್ಲಿ ಮಾಡಿತ್ತು. ಆದರೆ ಈ ಬಾರಿ ಬಹುಶಃ ಮೊದಲನೇ ಅಲೆಯಿಂದ ಎಚ್ಚೆತ್ತುಕೊಂಡು ಸಾರ್ವಜನಿಕರು ಜಾಗೃತ ಆಗಿರ್ತಕ್ಕಂಥ ನಿರ್ಧಾರವನ್ನು ಮಾಡಿ ಸರ್ಕಾರ ಆ ಒಂದು ನಿರ್ಧಾರಗಳನ್ನು ನಿರ್ಬಂಧನೆಗಳನ್ನು ಈ ಬಾರಿ ಮಾಡಲಿಲ್ಲ. ಆದ್ದರಿಂದ ಏನಾಯಿತು ಅಂತ ಹೇಳಿದರೆ ಸೋಂಕಿತರು ಭಾಳ ಎಲ್ಲ ಕಡೆ ಓಡಾಡ್ತಕ್ಕಂಥ ಒಂದು ಸಂದರ್ಭ, ಒಂದು ವಾತಾವರಣ ಸೃಷ್ಟಿಯಾಯಿತು. ಯಾಕಂತ ಹೇಳಿದರೆ ಅವ್ರನ್ನ ಸೋಂಕಿತರಿಗೆ ಒಂದು ನಿರ್ಬಂಧನೆ ಆಗ್ತಿರಲಿಲ್ಲ. ಪಾಸಿಟಿವ್ ಬಂದರೂ ಕೂಡ ಹೋಮ್ ಐಸೋಲೇಷನಲ್ಲಿ ಮನೆಯಲ್ಲೇ ನಾವು ಉಳ್ಕೋತೀವಿ. ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಹೋದಂಥ ಸಂದರ್ಭದಲ್ಲಿ ನಮ್ಮ ಮನೆಯಲ್ಲೇ ಒಂದು ವ್ಯವಸ್ಥೆ ಇದೆ, ಇಲ್ಲೇ ಉಳ್ಕೊತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಅವರು ಮನೆಯಲ್ಲೇ ಉಳ್ಕೊಳ್ಳೋದು ಮತ್ತು ಮನೆಯಿಂದ ಇನ್ನಿತರೆ ಕುಟುಂಬಸ್ಥರಿಗೆ ಸೋಂಕು ಹರಡೋದು, ತದನಂತರ ಪಕ್ಕದ ಮನೆಯವ್ರಿಗೆ ಮತ್ತು ಗ್ರಾಮಕ್ಕೆ ಸೋಂಕು ಹರಡತಕ್ಕಂಥ ಒಂದು ವಾತಾವರಣ ಪ್ರಾರಂಭಿಕ ಹಂತದಲ್ಲಿ ಸೃಷ್ಟಿಯಾಯಿತು. ಸರ್ಕಾರ ಅದಕ್ಕೆ ನಿರ್ಧಾರ ಮಾಡಿ ಸೋಂಕಿತರು ಯಾರಿದ್ದಾರೆ ಅವ್ರನ್ನೆಲ್ಲರೂ ಕೂಡ ರೋಗ ಲಕ್ಷಣಗಳು ಇಲ್ದಲೇ ಇರಲಿ ಅವ್ರನ್ನ ಕೋವಿಡ್ ಕೇರ್ ಸೆಂಟ್ರಿಗೆ ಕಳಿಸ್ಬೇಕು ಅಂತಕ್ಕಂಥದ್ದು ಒಂದು ನಿರ್ಧಾರ ಮಾಡಿ ನಮ್ಮ ಸಿರಾ ಕ್ಷೇತ್ರದಲ್ಲೂ ಕೂಡ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಹಾಸ್ಟೆಲನ್ನು ಸಂಪೂರ್ಣವಾಗಿ ಕೋವಿಡ್ ಕೇರ್ ಸೆಂಟ್ರಾಗಿ ಪರಿವರ್ತನೆ ಮಾಡಿ, ತದನಂತರ ಸಿರಾ ನಗರದಲ್ಲಿರ್ತಕ್ಕಂಥ ಮೆಟ್ರಿಕ್ ನಂತರ ಬಾಯ್ಸ್ ಹಾಸ್ಟೆಲ್, ಬಾಲಕರ ಹಾಸ್ಟೆಲ್ ಏನಿದೆ ಅದನ್ನು ಕೂಡ ಕೋವಿಡ್ ಕೇರ್ ಸೆಂಟ್ರಾಗಿ ಪರಿವರ್ತನೆ ಮಾಡಿ ಸೋಂಕಿತರು ಯಾರ್ಯಾರು ಎಲ್ಲೆಲ್ಲಿ ಇದ್ದರೂ ಕೂಡ ಅವರನ್ನು ಮನವೊಲಿಸಿ ಕೋವಿಡ್ ಕೇರ್ ಸೆಂಟ್ರಿಗೆ ಕರ್ಕೊಂಡು ಹೋಗ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿದ್ವಿ. ಸಾಕಷ್ಟು ಜನ ಜಾಗೃತರಾಗಿ ಕೋವಿಡ್ ಕೇರ್ ಸೆಂಟ್ರಿಗೆ ಬಂದರು. ಆದರೆ ಆಶಾ ಕಾರ್ಯಕರ್ತರು ಕೂಡ ಹೋದಂಥ ಸಂದರ್ಭದಲ್ಲಿ ಅವರು ಕೂಡ ವಿರೋಧ ಎದುರಿಸ್ಬೇಕಾಯಿತು. ಆಗಲೇ ಹೇಳಿದಂಗೆ ಅನುಕೂಲಗಳು ಮನೆಯಲ್ಲೇ ಇದ್ದಾವೆ, ನಾವು ಇಲ್ಲೇ ಹೋಗಿ ಉಳ್ಕೋತೀವಿ ಅಂತಕ್ಕಂಥ ಮಾತುಗಳನ್ನು ಸೋಂಕಿತರು ಹೇಳ್ತಾರೆ. ಆದ್ದರಿಂದ ಸೋಂಕಿತರನ್ನು ಆದಷ್ಟು ಕೋವಿಡ್ ಕೇರ್ ಸೆಂಟರ್ಗೆ ಕಳಿಸ್ಬೇಕು. ಇದು ಭಾಳ ಉತ್ತಮ ಬೆಳವಣಿಗೆಯಲ್ಲಿ ಬೇವನಹಳ್ಳಿ ಪಂಚಾಯತಿನ 19 ಸೋಂಕಿತರಲ್ಲಿ ಸುಮಾರು 15 ಜನ ಸಿಸಿ ಕೇರ್ ಸೆಂಟರ್ನಲ್ಲಿದ್ದಾರೆ. ಕೇವಲ 4 ಜನರು ನಮ್ಮ ಇವರು ಹೇಳ್ದಂಗೆ ವಯೋವೃದ್ಧರು ಮಾತ್ರ, ಅಧ್ಯಕ್ಷರು ಹೇಳ್ದಂಗೆ ವಯೋವೃದ್ಧರು ಮಾತ್ರ ಮನೇಲಿ ಉಳ್ಕೊಂಡಿದ್ದಾರೆ. ನಿಜಕ್ಕೂ ಕೂಡ ಇದು ಒಳ್ಳೆಯ ಬೆಳವಣಿಗೆ. ಏಕೆಂದರೆ ಕೋವಿಡ್ ಕೇರ್ ಸೆಂಟರ್ನಲ್ಲಿ ಸುಸಜ್ಜಿತವಾದ ಒಂದು ವ್ಯವಸ್ಥೆ ಇದೆ. ಅಲ್ಲಿ 24 ಗಂಟೆ ವೈದ್ಯರು ಇರ್ತಾರೆ, ಮತ್ತು ಅದೇ ರೀತಿಯಲ್ಲಿ ನರ್ಸಿಂಗ್ ಸ್ಟಾಫ್ ಇರ್ತಾರೆ, ಮತ್ತು ಇತರೆ ಒಂದು ಸಿಬ್ಬಂದಿದವರು ಇರ್ತಾರೆ. ಏನೇ ಒಂದು ತೊಂದರೆ ಆದರೂ ಕೂಡ ಅಲ್ಲಿ ನೋಡ್ತಕ್ಕ ರೋಗಿಗಳನ್ನು ಚಿಕಿತ್ಸೆ ಕೊಡ್ತಕ್ಕಂಥದ್ದು ವ್ಯವಸ್ಥೆ ಅಲ್ಲಿದೆ. ಅಲ್ಲಿ ಒಳ್ಳೆಯ ಊಟದ ವ್ಯವಸ್ಥೆ, ಬಿಸಿನೀರಿನ ವ್ಯವಸ್ಥೆ, ಮತ್ತು ಔಷಧಿಗಳು ಕೊಡ್ತಕ್ಕಂಥ ವ್ಯವಸ್ಥೆ ಸಮಯಕ್ಕೆ ಸರಿಯಾಗಿ, ಇವೆಲ್ಲ ವ್ಯವಸ್ಥೆ ಇರೋದ್ರಿಂದ ಯಾರ್ಯಾರು ಕೋವಿಡ್ ಕೇರ್ ಸೆಂಟ್ರಿಗೆ ಹೋಗಿದ್ದಾರೆ ಶೇಕಡ 99% ಜನ ಗುಣಮುಖರಾಗಿ ವಾಪಸ್ ಗ್ರಾಮಕ್ಕೆ ಹೋಗಿದ್ದಾರೆ. ಕೋವಿಡ್ ಕೇರ್ ಸೆಂಟ್ರಿಂದ ಯಾರು ಕೂಡ ಆಸ್ಪತ್ರೆಗೆ ಹೋಗೇ ಇಲ್ಲ. ಇಲ್ಲಿ ತನಕ ಭಾಳ ಕಮ್ಮಿ, ಶೇಕಡ 1% ಜನ ಮಾತ್ರ ಆಸ್ಪತ್ರೆಗೆ ಹೋಗಿದ್ದಾರೆ. ಅವರು ಕೂಡ ಚೇತರಿಕೆ ವಾಪಸ್ ಮನೆಗೆ ಹಿಂತಿರುಗಿದ್ದಾರೆ. ಆದ್ದರಿಂದ ಆದಷ್ಟು ಈ ಒಂದು ಮನೆಯಲ್ಲಿ ಉಳ್ಕೊಳ್ಳೋದು ತಪ್ಪಿಸಿ
ಕೋವಿಡ್ ಕೇರ್ ಸೆಂಟರ್ಗೆ ಹೋಗ್ತಕ್ಕಂಥ ಒಂದು ವ್ಯವಸ್ಥೆ ಎಲ್ಲ ಪಂಚಾಯತಿನಲ್ಲೂ ಆಗಬೇಕಾಗಿದೆ ಅಂತಕ್ಕಂಥ ಒಂದು ನಿಲುವಿನಿಂದ ನಾವು ಪ್ರತಿಯೊಂದು ಪಂಚಾಯತಿನಲ್ಲಿ ಈ ರೀತಿ ಸಭೆಗಳನ್ನು ಮಾಡಿ ಪಂಚಾಯತಿಯಲ್ಲಿ ಇರ್ತಕ್ಕಂಥ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಈ ಒಂದು ಕಾರ್ಯಪಡೆಗೆ ಅವರು ಕೂಡ ಅಧ್ಯಕ್ಷ ಉಪಾಧ್ಯಕ್ಷ ಆಗಿರ್ತಾರೆ, ಸದಸ್ಯರು ಕೂಡ ಈ ಒಂದು ಕಾರ್ಯಪಡೆಯ ಸದಸ್ಯರಾಗಿರ್ತೀರಿ. ತಮ್ಮೆಲ್ಲರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಒಂದು ಕೋವಿಡ್ ನಿಯಂತ್ರಣ ನಾವು ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಎಲ್ಲ ಕಡೆಯೂ ಕೂಡ ಒಂದು ಕೋವಿಡ್ ನಿಯಂತ್ರಣ ಸಭೆ ಅಥವಾ ಕಾರ್ಯಪಡೆ ಸಭೆಯನ್ನು ಮಾಡ್ಕೊಂಬಂದಿದ್ದೇವೆ. ಇಲ್ಲಿ ತನಕ ಮಾಡಿರ್ತಕ್ಕಂಥ ಇನ್ನು ಶುರು ಮಾಡಿದ ಮೇಲೆ ಭಾಳ ಯಶಸ್ವಿಯಾಗಿ ಬಹಳಷ್ಟು ಜನ ಕೋವಿಡ್ ಕೇರ್ ಸೆಂಟರ್ಗೆ ಬಂದು ತಪಾಸಣೆ ಮಾಡಿಕೊಂಡು ಚಿಕಿತ್ಸೆ ಗುಣಮುಖರಾಗಿ ವಾಪಸ್ಸು ಇವತ್ತು ಹಿಂತಿರುಗಿದ್ದಾರೆ. ಸಿರಾ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಕೂಡ ಅಷ್ಟೇ ಸುಸಜ್ಜಿತವಾಗಿ ಸಜ್ಜಾಗಿದೆ. ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಏನಿತ್ತು ಅದನ್ನು ಸುಮಾರು 124 ಬೆಡ್ಗಳ ಒಂದು ಕೋವಿಡ್ ಕೇರ್ ಆಸ್ಪತ್ರೆಗೆ ನಾವು ಪರಿವರ್ತನೆ ಮಾಡಿದ್ವಿ. ಪ್ರಾರಂಭಿಕ ಹಂತದಲ್ಲಿ ಬರೀ 50 ಬೆಡ್ಗಳಿಗೆ ಆಮ್ಲಜನಕ ಸಂಪರ್ಕ ಇತ್ತು, ಈಗ ಒಂದು 80 ಬೆಡ್ ಒಟ್ಟಾರೆ 80 ಬೆಡ್ಗೆ ಪೈಪ್ಲೈನ್ ಮೂಲಕ ಅಲ್ಲಿ ಆಮ್ಲಜನಕ ಸಂಪರ್ಕ ಆಗುತ್ತೆ. ತದನಂತರ ಈ ಆಮ್ಲಜನಕ ಸಾಂದ್ರಕಗಳು ಅಂತ ಏನು ಹೇಳ್ತೀವಿ, ಆಕ್ಸಿಜನ್ ಕಾನ್ಸಂಟ್ರೇಟರ್ಗಳು ಅಂತ ಸ್ವಯಂ ಉತ್ಪತ್ತಿ ಮಾಡ್ತಕ್ಕಂಥ ಆಕ್ಸಿಜನ್ ಉಪಕರಣಗಳು ಅವು ಸುಮಾರು 46 ಇದಾವೆ ಸಿರಾದ. ಬಹುಶಃ ತುಮಕೂರು ಸಾರ್ವಜನಿಕ ಆಸ್ಪತ್ರೆ ಆದಮೇಲೆ ಅತಿ ಹೆಚ್ಚು ಸಾಂದ್ರಕಗಳು ಇರತಕ್ಕಂಥದ್ದು ಸಿರಾ ಸರ್ಕಾರಿ ಆಸ್ಪತ್ರೆ. ಒಮ್ಮೆಗೇ 126 ಜನ ಸೋಂಕಿತರು ಬಂದರೂ ಕೂಡ ಚಿಕಿತ್ಸೆ ಕೊಡ್ತಕ್ಕಂಥ ವ್ಯವಸ್ಥೆ ಅಲ್ಲಿ ಸಿರಾ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿದೆ. ನಾನೇ ಮಂಜಣ್ಣವರ ಆಸ್ಪತ್ರೆಗೆ ಹೋಗಿದ್ದು, ನಾನು ಹೋಗಿದ್ದೆ. ಪ್ರತಿ ರೋಗಿ ಕೂಡ ರೋಗಿ ರೋಗಷ್ಟು ಸುಖ ಸೋಂಕಿತರನ್ನು ಕೂಡ ನಾನು ಭೇಟಿಯಾಗಿ ಮಾತಾಡಿಸ್ಕೊಂಬಂದೆ. ಅವರು ದಾಖಲೆ ಆದಾಗ ಅವ್ರದ್ದು ಆಕ್ಸಿಜನ್ ಎಷ್ಟಿತ್ತು, ಲೆವೆಲ್ ಎಷ್ಟಿತ್ತು, ಸ್ಯಾಚುರೇಷನ್ ಇದ್ದಿಷ್ಟು ಎಷ್ಟಿತ್ತು, ಶುದ್ಧತ್ವ ಅಂತ ಏನು ಹೇಳ್ತಾರೆ ಅದೆಷ್ಟಿತ್ತು, ಇವಾಗ ಎಷ್ಟಿದೆ, ಅವ್ರಿಗೆ ಏನೇನು ಚಿಕಿತ್ಸೆ ಕೊಡ್ತಾಯಿರ್ತಕ್ಕಂಥದ್ದು ಎಲ್ಲ ಒಂದು ಮಾಹಿತಿ ತೆಗೆದುಕೊಂಡು ಬಹುತೇಕ ಅಲ್ಲಿ ಹೋದವರೆಲ್ಲರೂ ಕೂಡ ಭಾಳ ಚೈತನ್ಯಕ್ಕೆ ಕಂಡು ಡಿಸ್ಚಾರ್ಜ್ ಆಗಿಬಿಟ್ಟು ವಾಪಸ್ ಹೋಗ್ತಾ ಇದ್ದಾರೆ. ಸಾವು ನೋವುಗಳು ಸಂಭವಿಸಿವೆ ಇಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ಯಾವ ಪರಿಸ್ಥಿತಿಯಲ್ಲಿ ಅಂತ ಹೇಳಿದರೆ ಹೆಚ್ಚಿನದಾಗಿ ಸತ್ತಿರ್ತಕ್ಕಂಥ ಮೃತಪಟ್ಟಿರ್ತಕ್ಕಂಥವ್ರು ಯುವಕರು. 32 ಸುಮಾರು 45 ವರ್ಷದ ಒಳಪಟ್ಟ ಯುವಕರು ಮೃತಪಟ್ಟಿರ್ತಕ್ಕಂಥದ್ದು. ಯಾರು ಸ್ವಯಂ ಚಿಕಿತ್ಸೆ ತೆಗೆದುಕೊಂಡು ರೋಗದ ಬಗ್ಗೆ ಸ್ವಲ್ಪ ನಿರ್ಲಕ್ಷ್ಯ ತೋರಿ 7-8 ದಿನಗಳಾದಮೇಲೆ ಬಂದು ಆಸ್ಪತ್ರೆಗೆ ದಾಖಲಾದಂಥ ಸಂದರ್ಭದಲ್ಲಿ, ಅವರ ಆಸ್ಪತ್ರೆಗೆ ಬಂದಂಥ ಸಂದರ್ಭದಲ್ಲಿ ಅವರ ಆಕ್ಸಿಜನ್ ಸ್ಯಾಚುರೇಷನ್ ಏನಂತ ಹೇಳ್ತೀವಿ ಕೇವಲ ಅದು 40-45 ಈ ರೀತಿ ಇರ್ತಾ ಇತ್ತು. ಅಂಥ ಯುವಕರು ಮೃತಪಟ್ಟಿದ್ದಾರೆ ಇವತ್ತು. ಇಲ್ಲ ಸ್ವಯಂ ಚಿಕಿತ್ಸೆ ತೆಗೆದುಕೊಂಡು ಆಸ್ಪತ್ರೆ ಇಲ್ಲೇ ಇಲ್ಲ ಸ್ಥಳೀಯವಾಗಿ ಅವ್ರು ಯಾರೋ ವೈದ್ಯರಿಗೆ ತೋರಿಸ್ಕೊಂಡು ಅವರ ಚಿಕಿತ್ಸೆ ತೆಗೆದುಕೊಂಡು ನಿರ್ಲಕ್ಷ್ಯ ತೋರಿದವ್ರು ಮಾತ್ರ ಮೃತಪಟ್ಟಿದ್ದಾರೆ. ಈ ಆಕ್ಸಿಜನ್ ಸ್ಯಾಚುರೇಷನ್ 40-45% ಇದ್ದಾಗ ಆಸ್ಪತ್ರೆಗೆ ಬಂದರೆ ಯಾರು ಕೂಡ ಏನು ಮಾಡಲಿಕ್ಕೆ ಆಗಲ್ಲ, ಎಷ್ಟೇ ನೀವು ಚಿಕಿತ್ಸೆ ಕೊಟ್ಟರು ಕೂಡ ಅದು ಫಲಕಾರಿಯಾಗಲ್ಲ. ನಮ್ಮ ಸಿರಾ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸುಮಾರು 5 ವೆಂಟಿಲೇಟರ್ಗಳಿದ್ದಾವೆ. ವೆಂಟಿಲೇಟರ್ಗಳು ಹಾಕಿದರೂ ಕೂಡ ರೋಗಿನ ಉಳಿಸ್ತಕ್ಕಂಥದ್ದು ಭಾಳ ಕಷ್ಟ ಆಗುತ್ತೆ. ಭಾಳ ಒಂದು ತುಂಬ ಪ್ರಾರಂಭಿಕ ಹಂತದಲ್ಲೇ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡು ಔಷಧಿಗಳನ್ನು ತೆಗೆದುಕೊಂಡಿದ್ದೆ. ಆದರೆ ರೋಗ ಉಲ್ಬಣ ಆಗಲ್ಲ, ತಾವು ಆಸ್ಪತ್ರೆಗೆ ಹೋಗ್ತಕ್ಕಂಥ ಸಂದರ್ಭನೂ ಇರಲ್ಲ. ಆದರೆ ನಿರ್ಲಕ್ಷ್ಯ ತೋರಿ 7-8 ದಿನಗಳಾದಮೇಲೆ ರೋಗ ಲಕ್ಷಣಗಳು ಉಲ್ಬಣ ಆದಮೇಲೆ ಆಸ್ಪತ್ರೆಗೆ ಹೋದರೆ ವೈದ್ಯರು ಕೂಡ ಏನು ಮಾಡಲಿಕ್ಕಾಗಲ್ಲ. ಏಕೆಂತ ಹೇಳಿದರೆ ಇದು ಸಾಂಕ್ರಾಮಿಕ, ಇದು ಹೊಸ ಒಂದು ವೈರಾಣು. ಇದು ಇದ್ರ ಬಗ್ಗೆ ಲಸಿಕೆಗಳು ಕೂಡ ಆಗಲೇ ಪ್ರಾರಂಭ ಆಗಿವೆ, ಎಲ್ಲ ಕಡೆಯೂ ಕೊಡ್ಲಿಕ್ಕೆ ಶುರು ಮಾಡಿದ್ದಾರೆ ಲಸಿಕೆಗಳನ್ನು. ಈ 45 ಮೇಲ್ಪಟ್ಟ ಕೊಡ್ತಾ ಇದ್ದಾರೆ. ತದನಂತರ ಇವಾಗ 18 ಮೇಲ್ಪಟ್ಟವರು ಕೂಡ ಕೊಡಲಿಕ್ಕೆ ಶುರು ಮಾಡ್ತಾರೆ. ಆದ್ದರಿಂದ ಈ ಒಂದು ಸಾಂಕ್ರಾಮಿಕವನ್ನು ನಿಯಂತ್ರಣಕ್ಕೆ ತರಲು ಇವತ್ತು ಒಬ್ಬ ಶಾಸಕರು ಅಥವಾ ತಹಸೀಲ್ದಾರರು ಅಥವಾ ಜಿಲ್ಲಾಡಳಿತ ಅಥವಾ ಸರ್ಕಾರದಿಂದ ಮಾತ್ರ ಸಾಧ್ಯ ಆಗಲ್ಲ. ನಾವೆಲ್ಲರೂ ಒಟ್ಟಿಗೆ ಸೇರಿ ಸಾರ್ವಜನಿಕರು, ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಎಲ್ಲರೂ ಒಟ್ಟಿಗೆ ಸೇರಿದರೆ ಮಾತ್ರ ಈ ಒಂದು ರೋಗವನ್ನು ನಿಯಂತ್ರಣಕ್ಕೆ ತರಲು ಸಾಧ್ಯ. ನಮ್ಮ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಕೂಡ ಭಾಳ ಶಿಸ್ತಿನಿಂದ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಪ್ರಾರಂಭಿಕ ಏನು ಮೊದಲನೇ ಅಲೆ ಏನಿತ್ತು ಅವಳು ಕೂಡ ಅಷ್ಟೇ ಶಿಸ್ತಿನಿಂದ ಮಾಡಿದರು. ಈಗಲೇ ಕೂಡ ಅಷ್ಟೇ ಒಂದು ಶಿಸ್ತಿನಿಂದ ಇವತ್ತು ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಅವ್ರಿಗೂ ಒಂದು ಕುಟುಂಬ ಇದೆ, ಕುಟುಂಬ ಇದ್ದರೂ ಕೂಡ ಅವರು ಎಲ್ಲ ಸೋಂಕಿತರ ಮನೆಗೆ ಹೋಗಿ ಅವ್ರ ಆಕ್ಸಿಜನ್ ಸ್ಯಾಚುರೇಷನ್ ಚೆಕ್ ಮಾಡ್ತಕ್ಕಂಥದ್ದು, ಅವ್ರಿಗೆ ಔಷಧಿಗಳನ್ನು ವಿತರಣೆ ಮಾಡ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಭಾಳ ಶ್ಲಾಘನೀಯ. ಯಾಕೆಂತ ಹೇಳಿದರೆ ಒಂದು ಜೀವದ ಹಂಗು ಅಂತ ಇರುತ್ತೆ, ಅವ್ರಿಗೂ ಭಯ ಇರುತ್ತೆ. ಸೋಂಕು ನಾವೇ ತಗಲಿಸ್ಕೋತೀವಿ, ವಾಪಸ್ ಮನೆಗೆ ಹೋಗ್ಬೇಕು, ಚಿಕ್ಕ ಮಕ್ಕಳು ಇರ್ತಾರೆ, ಕುಟುಂಬ ಇರುತ್ತೆ, ಅವ್ರಿಗೆಲ್ಲ ಸೋಂಕು ತಗುಲಿಕ್ಕೆ ಅಂತಕ್ಕಂಥದ್ದು ಭಯ ಅವ್ರಿಗೂ ಇರುತ್ತೆ. ಆದರೂ ಕೂಡ ಅವರ ಜವಾಬ್ದಾರಿ ಆಗಿದೆ. ಆ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ಇವತ್ತು ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ನಿಭಾಯಿಸ್ಕೊಂಡು ಬಂದಿದ್ದಾರೆ. ಅವ್ರಿಗೆ
ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಒಟ್ಟಿನರೆ ಈ ಸೋಂಕನ್ನು ನಿಯಂತ್ರಣಕ್ಕೆ ತರಲು ನಾವೆಲ್ಲರೂ ಕೂಡ ಒಟ್ಟಿಗೆ ಶ್ರಮಿಸಿ ಕೈಜೋಡಿಸಿ ಇದನ್ನು ನಿಯಂತ್ರಣಕ್ಕೆ ತರೋಣ. ಮುಂದಿನ ದಿನಗಳಲ್ಲಿ ಭಾಳಷ್ಟು ಗಣನೀಯವಾಗಿ ಕಮ್ಮಿಯಾಗಿದೆ ಪಂಚಾಯತಿನಲ್ಲಿ, ಇದು ಹೆಚ್ಚು ಉಲ್ಬಣವಾಗದಂಗೆ ನೋಡ್ಕೊಳ್ಳೋಣ. ಭಾಳಷ್ಟು ಗ್ರಾಮಗಳಲ್ಲಿ ಈಗ ಶೂನ್ಯ ಸಂಖ್ಯೆ ಇದೆ ಅನ್ಸುತ್ತಲ್ಲ. ಹಾಂ ಸಿದ್ದಾಪುರ, ಹೌದು ಅಣ್ಣ, ಹೌದು ಸರಿ. ಡಾಕ್ಟ್ರ್ ಹೇಳ್ದಂಗೆ ಈಗ ಸಿದ್ದಾಪುರ ಇಲ್ಲಿ ತಿಮ್ಮರಾಜ್ ಅವರು ಹೇಳ್ದಂಗೆ ಡಾಕ್ಟರ್ ವೈದ್ಯರು ಇವಾಗ 100 ರ್ಯಾಟ್ ಪರೀಕ್ಷೆಯಲ್ಲಿ 2 ಮಾತ್ರ ಪಾಸಿಟಿವ್ ಬಂದಿದೆ. ರ್ಯಾಟ್ ಯಾವಾಗ ಕಮ್ಮಿ ಆಗಕ್ಕೆ ಶುರು, ರ್ಯಾಟ್ ಪಾಸಿಟಿವಿಟಿ ಯಾವಾಗ ಕಮ್ಮಿ ಆಗಕ್ಕೆ ಶುರು ಆಗ್ತಾ ಇದೆಯೋ, ಶುರುವಾಗುತ್ತೋ ಅದು ಸೋಂಕು ನಿಯಂತ್ರಣಕ್ಕೆ ಬರ್ತಾ ಇದೆ ಅಂತಕ್ಕಂಥದ್ದು ಒಂದು ಮುನ್ಸೂಚನೆ. ಅದರಿಂದ ಭಾಳ ಎಲ್ಲರೂ ಕೂಡ ಒಟ್ಟಿಗೆ ಸೇರಿ ಭಾಳ ಶ್ರಮವಹಿಸಿ ಈ ಒಂದು ಸೋಂಕು ನಿಯಂತ್ರಣಕ್ಕೆ ತರಲು ತಾವೆಲ್ಲರೂ ಕೂಡ ಪ್ರಯತ್ನ ಮಾಡಿದ್ದೀವಿ. ಎಲ್ಲರಿಗೂ ಕೂಡ ಮತ್ತೆ ಇದನ್ನು ಉಲ್ಬಣವಾಗ್ದಂಗೆ ನಾವೆಲ್ಲರೂ ಕೂಡ ಕೈಜೋಡಿಸೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಬರಮಾಡಿಕೊಂಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ನಮಸ್ಕರಿಸುತ್ತೆ ಮಾತನ್ನು.